ಕುಮಾರಸ್ವಾಮಿ ಸ್ವಲ್ಪ ಸ್ಥಿಮಿತ ಕಳೆದುಕೊಂಡಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಪ್ರತ್ಯುತ್ತರ ನೀಡ್ತಾ ಇದ್ದಾರೆ. ಇಂದಿರಾ ಗಾಂಧಿ ಹೆಸರಲ್ಲಿ ಥಿಯೇಟರ್ ಇಟ್ಟಿದ್ದೆ, ಅವರು ದೊಡ್ಡವರು, ಅದು ವೈಯಕ್ತಿಕ ಅಂತ ಹೇಳ್ತಿದ್ದಾರೆ. ಅದು ಅವರ ವೈಯಕ್ತಿಕ ಸಂಸ್ಕೃತಿ, ಅವರಂತೆ ನನಗೆ ಏಕವಚನದಲ್ಲಿ ಮಾತಾಡೋದಕ್ಕಾಗಲ್ಲ. ಬೆಂಗಳೂರಲ್ಲಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಡಿಕೆ ಶಿವಕುಮಾರ್ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಅವರಂತೆ ನಾನು ಏಕವಚನದಲ್ಲಿ ಮಾತನಾಡೋದಕ್ಕೆ ಆಗಲ್ಲ, ಅವರು ದೊಡ್ಡವರು, ಅವರು ಮಾತಾಡ್ತಾ ಇರೋದು ಅವರ ಸಂಸ್ಕೃತಿ ಎಂದಿದ್ದಾರೆ. ನಾನು ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಸಿನಿಮಾ ಇಟ್ಟಿದ್ದವನು, ಥಿಯೇಟರ್ ಸ್ಟೂಡೆಂಟ್ ಆಗಿ ಸಿಕ್ಕಿದ್ದವನು. ಒಂದಲ್ಲ ಮೂರು ಕಡೆ ಇತ್ತು ನಮ್ದು, ಮೂರು ನಾಲ್ಕು ಕಡೆ ಎಲ್ಲ ಇಟ್ಟಿದ್ದವನು. ನಾನು ನಿಮಗೆ ಮಾಧ್ಯಮದವರಿಗೆ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಹೋಗಿ ನಾನು ಎಲ್ಲೆಲ್ಲಿ ಥಿಯೇಟರ್ ಇಟ್ಟಿದ್ದೆ, ದೊಡ್ಡ ಹಾಲಲ್ಲಿ ಇಟ್ಟಿದ್ದೆ, ಆರೋಪದಲ್ಲಿ ನಡೆಸ್ತಾ ಇದ್ದೋ, ಕೋಟಳ್ಳಿ ನಡೆಸ್ತಾ ಇದ್ದೋ, ಈ ಹುಣಸಳ್ಳಿ ಹಂಗೆ ಇದೆ, ಬೆಂಗಳೂರು ಎಲ್ಲ ಹಂಗೆ ವಿಚಾರಿಸಿ ಜನ ಕೇಳ್ಬಿಟ್ಟು ನೀವೇ ಸರ್ವೆ ಮಾಡಿಬಿಟ್ಟು ಅವ್ರಿಗೆ ಉತ್ತರ ಕೊಡ್ಬೇಕು. ಅವರು ಅವ್ರ ದೊಡ್ಡವರು, ಅವ್ರು ಏನ್ ಹೇಳಿದ್ರು ನಾವು ವೈಯಕ್ತಿಕವಾಗಿ ಪಾಪ ಅವ್ರಿಗೆ ಅವ್ರ ಸಂಸ್ಕೃತಿ ನಾವೇನು ಮಾಡಕ್ಕಾಗಲ್ಲ. ಅದ್ರ ಬಗ್ಗೆ ನಾನು ಅವ್ರು ಮಾತಾಡ್ತಾರೆ ಅಂತ ನಾನು ಅವ್ರಿಗೆ ಏಕವಚನ ಪ್ರಯೋಗ ಮಾಡಕ್ ಇಷ್ಟ ಇಲ್ಲ. ಅವರು ಕೂತಿದ್ದಂತ ಸ್ಥಾನ ಬಹಳ ದೊಡ್ಡದು, ಅದಕ್ಕೆ ಗೌರವ ಕೊಡ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.